ಎಲ್ಲರೂ ಜಾತಿ ವಿರುದ್ಧ ಮಾತಾಡ್ತಾರೆ. ನನಗೆ ಯಾಕೆ ಅದು ಅನಿಸ್ತಾ ಸರಿ ಅನಿಸಲ್ಲ. ಅವನು ಯಾವುದೇ ಜಾತಿ ಇದ್ದರೂ ಅವನು ಮನುಷ್ಯನ ಮೊದಲ ಗುಣಲಕ್ಷಣಗಳನ್ನು ನೋಡಬೇಕು. ಕೆಳಮಟ್ಟನಿದ್ದರೂ ಒಬ್ಬ ಜವಾನ ಇದ್ದರೂ ಅವನಿಗೆ ನಮಸ್ಕಾರ ಅಂತ ಹೇಳಬೇಕು. ಯಾಕಂದರೆ ಅವನೊಳಗೆ ಒಬ್ಬ ಆತ್ಮ ಪರಮಾತ್ಮ ಅಂತ ಇರ್ತಾನೆ. ಈಗ ಇವತ್ತಿಗೂ ಸಹ ಅನೇಕ ಅಮೇರಿಕದಿಂದ ನ್ಯೂಯಾರ್ಕಿಂದ ಮೊನ್ನೆ ತಾನೇ ಒಬ್ಬ ಹುಡುಗ ರಮಣ ಮಹರ್ಷಿ ಆಶ್ರಮಕ್ಕೆ ಬಂದಿದ್ದ 17 ವರ್ಷ ಅವನಿಗೆ. ನಾವು ಭಾರತೀಯರಾಗಿದ್ದು ನಾವೇ ಅದನ್ನು ಅನುಸರಿಸ್ತಾ ಇಲ್ಲ. ಸಂಶೋಧನೆಗೆ ಅತ್ಯುತ್ತಮವಾದಂಥ ಶ್ರೇಷ್ಠ ದೇಶ ಭಾರತನೇ. ಆಯಸ್ಸಿರದೆ 100 ವರ್ಷ ಅಂತ ಹೇಳ್ತೀವಿ, ಅದ್ರೊಳಗೆ ಬದುಕದೆ 55-60-70 ವರ್ಷ. ಯಾವುದೊಂದು ಸಿಗುತ್ತೆ ಅಂತೇಳಿ ಹೊಡೆದಾಡಿ ಬಡದಾಡಿ ಕೋಟಿ ಹೋಗಿ ನೀವು ಹಾಳಾಗಿ ಅಲ್ಲೂ ಹಾಳಾಗೋದು ಅವಶ್ಯಕತೆ ಇರೋದಿಲ್ಲ. ಸರ್, ನಾವು ಯಾವುದೋ ಸಮಯದಲ್ಲಿ ಈ ಜಾತಿ ಅನ್ನೋದನ್ನು ನಾವು ಮಾಡ್ಕೊಂಡಿದ್ದೀವಿ. ನಾವು ಜಾತಿಯಿಂದ ಬೇರೆ ಬೇರೆ ಆಗಿದ್ದು ನಮ್ಮ ಭಾರತ, ನಮ್ಮ ಡಿ ಎನ್ ಎ ಎಲ್ಲ ಒಂದೇ ಅಂತ ಸೈಂಟಿಫಿಕಲಿ ಪ್ರೂವ್ ಆಗಿರೋ ವಿಷಯ ಅದಾಗಿದೆ. ಆದರೂ ಈಗ ನಾವೆಲ್ಲರೂ ಒಂದೇ ರಕ್ತದಿಂದ ನಾವೆಲ್ಲ ಒಂದೇ ಅಂತ ಆಗಿದ್ರು ಕೂಡ ನಮಗೆ ಈಗ ಆಯಿತು, ಜಾತಿ ಅನ್ನೋದು ಮನೆ ಒಳಗಡೆ ಇದೆ ಸರಿ, ಆದರೆ ಹೊರಗಡೆ ಜಾತಿ ಆಧಾರದಲ್ಲಿ ವ್ಯಕ್ತಿಯನ್ನು ನೋಡುವ ಸ್ವಭಾವ ಇದೆಯಲ್ಲ, ಅದು ಕಡಿಮೆ ಆಗಬಹುದಾ? ಏನನ್ಸುತ್ತೆ ನಿಮಗೆ? ನೋಡಿ, ಜಾತಿ ಅಂತಂದ್ರಲ್ಲ, ಜಾತಿ ಅನ್ನೋದಕ್ಕೆ ಏನು ಅಂತ ಸ್ವಲ್ಪ ಹೇಳ್ತೀನಿ ನಾನು. ಅದು ಪೋರ್ಚುಗೀಸರು ಇಲ್ಲಿ ಬಂದಾಗ ನಮ್ಮ ವೈವಿಧ್ಯತೆ ನೋಡಿ ಅವರು ಆ ಪದವನ್ನು ಪರಿಚಯಿಸಿದ್ದು ನಮಗೆ, ಜಾತಿ ಅಂತ. ಹೀಗಾಗಿ ಜಾತಿ ಪದ ಪೋರ್ಚುಗೀಸರಿಂದ ಕೊಡುಗೆ ಬಂದಿದ್ದು. ಅದು ಭಾರತೀಯ ಭಾರತದಲ್ಲಿ ಹುಟ್ಟಿದ್ದಲ್ಲ. ಹಾಗಾಗಿ ಜಾತಿ ಅಂದರೆ ಒಂದು ಗುಂಪು ಅಂತ ಅರ್ಥನೆ ಅಷ್ಟೇ, ಅಲ್ಲಿ ಸಮೂಹ. ಉದಾಹರಣೆಗೆ ಹೊರಗಡೆ ನೋಡಿದಾಗ ಪಕ್ಷಿಗಳ ಸಮೂಹ, ಪ್ರಾಣಿಗಳ ಸಮೂಹ, ಕಾಗೆ ಸಮೂಹನೇ ಬೇರೆ, ಪಾರಿವಾಳ ಸಮೂಹನೇ ಬೇರೆ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಬಂತು. ಅದಕ್ಕೆ ಹಿಂದಕ್ಕೆ ಹೋದರೆ ವೇದಗಳಲ್ಲಿ ಹೋದಾಗ ಆ ಕಾಲದಲ್ಲಿ ಗುಣಗಳ ಆಧಾರದ ಮೇಲೆ ಸಮಾಜ ಒಬ್ಬನಿಂದಲೇ ಆಡಳಿತ ನಡೆಸೋಕ್ಕೆ ಸಾಧ್ಯ ಇಲ್ಲ, 4 ಭಾಗಗಳು ಬೇಕು ಅಂತ. ಅದಕ್ಕೆ ಒಂದು ಬುದ್ಧಿವಂತರಿರಬೇಕು, ಅದಕ್ಕೆ ಬ್ರಾಹ್ಮಣ ಅಂತ ಕರೆದರು. ನಂತರ ದೇಶದ ರಕ್ಷಣೆ ಬೇಕು, ಅದಕ್ಕೆ ಕೋಲುಗಳು ಬಲ ಇರಬೇಕು, ಅದಕ್ಕೆ ಕ್ಷತ್ರಿಯ ಅಂತ ಕರೆದರು. ನಂತರ ಎಲ್ಲರಿಗೂ ದವಸ ಧಾನ್ಯಗಳು ಪದಾರ್ಥಗಳು ಬೇಕು, ಕುತ್ಕೊಂಡು ವ್ಯಾಪಾರ ಮಾಡೋಕೆ ಅವನಿಗೆ ವೈಶ್ಯ ಅಂತ ಕರೆದರು. ಮತ್ತು ಈ ಸಮಾಜವನ್ನು ಸೇವೆ ಎಲ್ಲ ರೀತಿಯ ಸೇವೆ ಮಾಡಬೇಕು ಅವನಿಗೆ ಶೂದ್ರ ಅಂತ ಕರೆದರು. ಹೀಗೆ 4 ಭಾಗಗಳು, ಅವ 4 ಅಂಗಗಳು ಬೇಕೇ ಬೇಕು. ಇವತ್ತು ಅದೇ ಇರೋದು, ಅದು ಇಲ್ಲದೆ ಇದ್ದರೆ ಈಗ ಮಿಲಿಟ್ರಿ ಅದು ಕ್ಷತ್ರಿಯ. ಹಂಗಾಗಿ ಆಮೇಲೆ ಯಾರು ಪಾಠ ಪ್ರವಚನ ಶಿಕ್ಷಕರು ವೇದ ಇದೆ ಏನು ಹೇಳ್ತಾರೆ ಅವರೆಲ್ಲ ಬ್ರಾಹ್ಮಣರೇ, ಗೊತ್ತಾ? ಸಾರ್ವತ್ರಿಕ ಅರ್ಥದಲ್ಲಿ ಅದು ದೊಡ್ಡ ವಿಚಾರ ಇದೆ. ಅನಂತರ ಏನಾಯಿತು, ವರ್ಷಗಳು ಶತಮಾನಗಳು ಕಳೆದ ಮೇಲೆ ಸಾಕಷ್ಟು ಸಂಕರಣ ಆಯಿತು. ಒಂದು ಇನ್ನೊಂದರೊಳಗೆ ಸೇರಿಕೊಂಡು ಬೆರಕೆ ಮಿಶ್ರ ಅಂತ ಕರೀತಲ್ಲ, ಮಿಶ್ರ ಆಯಿತು. ಮಿಶ್ರ ಆದಾಗ ಅದೇನಾಯಿತು, ವಿವಿಧವಾದಂಥ ಗುಂಪುಗಳಾಗಿ ಬೆಳವಣಿಗೆ ಆಯಿತು. ಹಾಗಾಗಿ ಅದು 2000ಕ್ಕಿಂತಲೂ 3000 ಜಾತಿ ಗುಂಪ. ಜಾತಿ ಅಂದಾಗ ಭಾಳಷ್ಟು, ಈಗ ನಾನು ಇತಿಹಾಸದಲ್ಲೆಲ್ಲ ನೋಡ್ತಾ ಹೋದರೆ ಎಲ್ಲರೂ ಜಾತಿ ವಿರುದ್ಧ ಮಾತಾಡ್ತಾರೆ. ನನಗೆ ಯಾಕೆ ಅದು ಅನಿಸ್ತಾ ಸರಿ ಅನಿಸಲ್ಲ. ಜಾತಿ ವಿರುದ್ಧ ಯಾಕೆ ಮಾತಾಡಬೇಕು? ಜಾತಿ ತೆಗಿತೀವಿ, ಎಲ್ಲಿಂದ ತೆಗಿತೀರಾ? ಭಾರತದ ಗುಣನೇ ಧರ್ಮದ ಗುಣ. ಅಲ್ಲಿ ಜಾತಿ ಅಂತ ಕರೆದಾಗ ಆಗಿನ ಕಾಲದಿಂದಲೂ ಮಡಿಕೆ ಮಾಡ್ತಾನೆ ಅವನಿಗೆ ಕುಂಬಾರ ಅಂತ ಕರೆದ್ರು, ಬೆತ್ತೆ ಎಣಿತಾನೆ ಅವನಿಗೆ ಮೇದರ ಅಂತ ಕರೆದ್ರು, ಬಟ್ಟೆ ಒಗಿತಾನೆ ಮಡಿವಾಳ ಅಂತ ಕರೆದ್ರು, ಕುರಿ ಕಾಯ್ತಾನೆ ಕುರುಬ ಅಥವಾ ಗೊಲ್ರು ಅಂತ ಕರೆದ್ರು, ಹಸು ಸಾಕ್ತಾನೆ ಹಾಲು ಕರ್ತಾನೆ ಅವನಿಗೆ ಕವಾಡಿಗರು ಅಂತ ಕರೆದ್ರು, ಭೂಮಿ ಉಳುಮೆ ಮಾಡ್ತಾರೆ ಅವರಿಗೆ ಒಕ್ಕಲಿಗರು ಅಂತ ಕರೆದ್ರು. ಹೀಗೆ ಒಂದೊಂದು ವೃತ್ತಿಯ ಆಧಾರದ ಮೇಲೆ ಈ ಹೆಸರುಗಳೆಲ್ಲ ಬಂತು. ಈಗ ನೋಡಿಬೇಕಾದ್ರೆ ಯಾವುದೇ ವೃತ್ತಿ ತಗೊಂಡ್ರು ಅವ್ರವ್ರದ್ದು ವೃತ್ತಿ, ಅದೇನಾಯಿತು, ಆ ವೃತ್ತಿನ ಆ ಸಮುದಾಯದರೇ ಮಾಡಬೇಕು, ಬೇರೆಯವ್ರು ಮಾಡೋಂಗಿಲ್ಲ ಅಂತ ನಿಬಂಧನೆ ಬಂತು. ಹೀಗಾಗಿ ಇವತ್ತು ಮಡಿವಾಳರು ಬಟ್ಟೆ ಸ್ವಚ್ಛ ಮಾಡೋ ಕೆಲಸನೇ ಮಾಡ್ತಾರೆ, ಕುಂಬಾರು ಮಡಿಕೆ ಕೆಲಸ. ಆದರೆ ಆಧುನಿಕದಲ್ಲಿ ಇವತ್ತೇನಾಗಿದೆ, ನಾವು ಸಂಪ್ರದಾಯದಿಂದ ಹೊರಗಡೆ ಬಂದಿರೋದ್ರಿಂದ ಒಂದು ಸಮಯದಲ್ಲಿ ನಾನಾ ರೀತಿ ಕೆಲಸ ಮಾಡ್ತಿದ್ದಾರೆ ಇವತ್ತಿನ ಸನ್ನಿವೇಶದಲ್ಲಿ. ಆದರೆ ಹಿಂದಿನ ಸಂಪ್ರದಾಯಗಳು, ರೀತಿ ರಿವಾಜುಗಳು, ಒಂದೊಂದು ಪ್ರಪಂಚ, ಒಂದೊಂದು ಸಮೂಹ, ಒಂದೊಂದು ಪ್ರಪಂಚ, ಅದು ನಾಶ ಮಾಡೋಂಗಿಲ್ಲ. ಗೊತ್ತಾ? ಅಲ್ಲಿ ಒಂದು ಇನ್ನೊಂದೊಂದಿಗೆ ಸಾಮರಸ್ಯತೆ ಇರುತ್ತೆ. ಈಗ ದೀಪಾವಳಿ ಆಚರಿಸಿದ್ರು ಎಲ್ಲ ಸಮುದಾಯದವರು ಆಚರಿಸಿದ್ದಾರೆ. ಕೆಳಮಟ್ಟದಿಂದ ಹಿಡಿದು ಮೇಲ್ಮಟ್ಟದವರಿಗೆ ಆಯಾ ರೀತಿ ರಿವಾಜುಗಳ ಪ್ರಕಾರ ಸಮೂಹಗಳಿದ್ದಾವಲ್ಲ, ಎಲ್ಲರೂ ಅವರವ್ರ ಪ್ರಕಾರ ದೀಪಾವಳಿ ಆಚರಿಸಿ, ಅಲ್ಲಿ ಯಾವುದೇ ನಿಬಂಧನೆ, ಯಾವುದೇ ನಿಷಿದ್ಧ, ಅವನೇ ಆಚರಿಸ ಇವನ್ಯಾಕೆ ಆಚರಿಸ್ತ ಅಂತ ಏನಿಲ್ಲ. ಆದರೆ ಏನಪ್ಪ ಅಂದರೆ, ಜಾತಿಯಲ್ಲಿ ನೀವು ಕೇಳಿರೋ ಪ್ರಶ್ನೆಯಲ್ಲಿ ಭೇದ ಭಾವ ಇರಬಾರ್ದು, ವೈಷಮ್ಯಗಳು ಇರಬಾರ್ದು. ಆಯಿತು, ಅವರವರ ರೀತಿ ರಿವಾಜುಗಳ ಪ್ರಕಾರ ಅವರವರು ನಡ್ಕೊಳ್ತಾರೆ, ಸಾಮರಸ್ಯಾಗಿರ್ತಾರೆ, ಮೊದಲಿಂದ ಇದೆ. ಆದರೆ ಅದೇ ಅತಿಯಾಗಿಬಿಟ್ಟು ಜಾತೀಯತೆ ಮನೋಭಾವದಲ್ಲಿ ಬೆಳೆಸ್ಕೊಂಡು ವೈಷಮ್ಯ ಬೆಳೆಸ್ಕೊಂಡು ಪರಸ್ಪರ ಕಚ್ಚಾಡೋದು, ಒಡೆದಾಡೋದು, ಕೊಲೆ ಸುಳಿಗಳನ್ನು ಮಾಡೋದು ಅದೆಲ್ಲ ಸರಿಯಲ್ಲ. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರಬೇಕು. ತಾವು ಹೇಳಿರೋ ಹಾಗೆ ನಾವು ಮನೆ ಒಳಗಿದ್ದಾಗ ನನ್ನ ಸಂಪ್ರದಾಯ ಎಲ್ಲ ಬರುತ್ತೆ, ಆದರೆ ಹೊರಗಡೆ ಬಂದ ತಕ್ಷಣ ಎಲ್ಲರೊಂದಿಗೆ ಬೆರೀಬೇಕು.
ಗೊತ್ತಾಯ್ತಾ, ಎಲ್ಲರೊಂದಿಗೆ ಬೆರೀಬೇಕು. ಅವನು ಯಾವುದೇ ಜಾತಿ ಅದನ್ನು ನಾನು ಮನುಷ್ಯನ ಮೊದಲ ಗುಣಲಕ್ಷಣಗಳನ್ನು ನೋಡಬೇಕು, ಅವನಿಗೆ ಗೌರವನ ಕೊಡಬೇಕು. ಕೆಳಮಟ್ಟನಿದ್ದನು ಒಬ್ಬ ಜವಾನ ಇದ್ದರೆ ಅವನಿಗೆ ನಮಸ್ಕಾರ ಅಂತ ಹೇಳಬೇಕು, ಯಾಕೆಂದರೆ ಅವನೊಳಗೆ ಒಬ್ಬ ಆತ್ಮ ಪರಮಾತ್ಮ ಅಂತ ಇರ್ತಾನೆ. ನಮ್ಮ ಸಂಪ್ರದಾಯದ ಪ್ರಕಾರ ಅವೆಲ್ಲ ಇರುತ್ತೆ. ನಾವು ಒಟ್ಟು ವ್ಯಾಪಕ ವೃತ್ತಾಕಾರದ ಒಂದು ಪರಿಧಿಯಲ್ಲಿ ಈ ಮಾತನ್ನು ಆಡ್ತಿದ್ದೀನಿ, ಪುಸ್ತಕದ ಇದ್ರಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ. ಹಾಗಾಗಿ ಜಾತಿ ನಿರ್ಮೂಲನೆ ಮಾಡೋದಕ್ಕಿಂತ ಜಾತಿ ಜಾತಿ ನಡುವೆ ಪ್ರೀತಿ ವಿಶ್ವಾಸ ಬಾಂಧವ್ಯ ಮತ್ತು ಸಾಮರಸ್ಯತೆ ಮತ್ತು ಕೊಡುಗೆ ಕೊಡುವುದು ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆ ಇವೆಲ್ಲ ಮಾಡಬೇಕು. ಮಾಡಿದರೆ ಖಂಡಿತವಾಗಿಯೂ ಯಾವುದೇ ದೇಶದಲ್ಲಿರುವಂಥ ವೈವಿಧ್ಯ ಬೇರೆ ದೇಶದಲ್ಲಿ ಇಲ್ಲಿ ಬರ್ತಾರೆ. ಕಾರಣಕ್ಕೆ ಅಂದರೆ ಈ ಇಂಥ ಒಂದು ವೈವಿಧ್ಯ ಸಂಶೋಧನೆ ಮಾಡೋಕ್ಕೆ ಸಿಗೋದಿಲ್ಲ. ಬೇರೆ ದೇಶದಲ್ಲಿ ಒಂದೇ, ನಾನು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಮುಸ್ಲಿಂ ಮುಸ್ಲಿಮೆ, ಇಲ್ಲಿ ಹಾಗಿಲ್ಲ. ಸಾವಿರಾರು ಸಾವಿರ ಇದೆಲ್ಲ ಇದೆ. ಒಬ್ಬೊಬ್ಬರದ್ದು ಒಂದೊಂದು ವೇಷಭೂಷಣ, ಒಬ್ಬೊಬ್ಬರದ್ದು ಒಂದೊಂದು ಊಟ ಉಪಚಾರಗಳು, ಒಬ್ಬೊಬ್ಬರದ್ದು ಒಂದೊಂದು ರೀತಿ ರಿವಾಜುಗಳು, ಮಾತುಗಳು ವಿಶೇಷಗಳು, ಭಾಷೆಗಳು ವೈವಿಧ್ಯತೆಗಳು, ಇಷ್ಟೆಲ್ಲ ಇರೋದ್ರಿಂದ ಸಂಶೋಧನೆಗೆ ಅತ್ಯುತ್ತಮವಾದಂಥ ಶ್ರೇಷ್ಠ ದೇಶ ಸಮಾಜ ಅಂದರೆ ಭಾರತನೇ. ಹಾಗೆ ಬೇರೆ ದೇಶದವರು ಇಂಗ್ಲೆಂಡ್ ಆಗಿರೋ, ಕೆನಡಾ, ಅಮೆರಿಕದವರು ಈ ಸಾಮಾಜಿಕ ಸಂಶೋಧನೆಗೆ, ರಾಜಕೀಯ ಸಂಶೋಧನೆ, ಇದಕ್ಕೆಲ್ಲ ಇಲ್ಲಿಗೆ ಬರ್ತಾರೆ. ಗುರುಗಳು ಹುಡುಕೊಂಡು ಸಹ ಜರ್ಮನಿಯಿಂದ ಬ್ರಂಟನ್ರವರು ಜರ್ಮನಿಯಿಂದ ಬರ್ತಾರೆ. ಈಗ ಇವತ್ತಿಗೂ ಸಹ ಅನೇಕ ಅಮೆರಿಕದಿಂದ ನ್ಯೂಯಾರ್ಕಿಂದ, ಮೊನ್ನೆ ತಾನೇ ಒಬ್ಬ ಹುಡುಗ ರಮಣ ಮಹರ್ಷಿ ಆಶ್ರಮಕ್ಕೆ ಬಂದಿದ್ದ 17 ವರ್ಷ ಅವನಿಗೆ. ನಾವು ಭಾರತೀಯರಾಗಿದ್ದು ನಾವೇ ಅದನ್ನು ಅನುಸರಿಸ್ತಾ ಇಲ್ಲ. ಹಾಗಾಗಿ ನಮ್ಮಲ್ಲಿ ಬಹಳಷ್ಟು ವ್ಯಾಪಕವಾದಂಥ, ಆದರೆ ಏನಾಗಿದೆ ಅದಕ್ಕೆ ಒಂದು ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಸಂಘಟನೆಗಳು ಅದಕ್ಕೆ ಸಂಕುಚಿತವಾದಂಥ ಫ್ರೇಮ್ ಹಾಕಿವೆ. ಸಂಕುಚಿತವಾದಂಥ ಒಂದು ಫ್ರೇಮು ಹಾಗೆ ಹೀಗೆ ಅಂತೇಳಿ ಅವಹೇಳನ ಮಾಡ್ತೀವಿ. ಅದು ಬಿಟ್ಟು ನಾವು ಆ ಒಂದು ಚೌಕಟ್ಟಲ್ಲಿ ಇದ್ರೂ ಅದು ಎಲ್ಲರನ್ನೂ ಒಟ್ಟಾಗಿ ನೋಡಿಕೊಂಡು ಹೋಗೋದ್ರಿಂದ ಏನೂ ತೊಂದರೆ ಇಲ್ಲ ಅಂತ ನಾನು ಹೇಳ್ತಿದ್ದೀನಿ. ಎಂಥ ವೈಷಮ್ಯಗಳು ಬಂದ್ರೂ ಸಹ ವೈಷಮ್ಯಗಳನ್ನ ತೆಗೆದು ಅಣ್ಣ ತಮ್ಮಂದರಾಗಲಿ ಅಕ್ಕ ತಂಗಿಯರಾಗಲಿ, ಇವತ್ತು ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರಿಗೆ ಹೇಳ್ತಿದ್ದೀನಿ, ಕೋರ್ಟ್ ಮೆಟ್ಟಲು ಹತ್ತುತ್ತೀರಾ, ಸುಮ್ಮನೆ ಆಸ್ತಿ ಜಗಳದಲ್ಲಿ ಆ ಜಗಳದಲ್ಲಿ ಈ ಜಗಳದೆಲ್ಲ ಹೋಗ್ತೀರಾ. ಆದರೆ ಆಯಸ್ಸಿರದೆ 100 ವರ್ಷ ಅಂತ ಹೇಳ್ತೀವಿ, ಅದ್ರಲ್ಲಿ ಬದುಕದೆ 55, 60, 70 ವರ್ಷ, ಈ ನಡುವೆ ಇಷ್ಟಕ್ಕೊಂದು ಸೀಮಿತವಾದಂಥ ವರ್ಷಗಳಿದ್ದಾಗ ಸುಖವಾಗಿ ಸಂತೋಷವಾಗಿ ಬದುಕಬೇಕು. ಯಾವುದೊಂದು ಸಿಗುತ್ತೆ ಅಂತೇಳಿ ಹೊಡೆದಾಡಿ ಬಡದಾಡಿ ಕೋರ್ಟಿಗೆ ಹೋಗಿ ನೀವು ಹಾಳಾಗಿ ಅಲ್ಲೂ ಹಾಳಾಗೋದು ಅವಶ್ಯಕತೆ ಇರೋದಿಲ್ಲ. ಹೀಗಾಗಿ ಎಲ್ಲರಿಗೂ ಸೇರಿಸಿ ಇವತ್ತು ಹೇಳ್ತಿರೋದು ಏನಂದರೆ, ವೈಷಮ್ಯನ ಬಿಡ್ರಿ, ಮತ್ತು ಯಾವುದೇ ರೀತಿ ಅರಿಷ್ಟೆಡ್ ವರ್ಗ 6 ಶತ್ರುಗಳು ಅಂತಿದಾರಲ್ಲ, ಅದನ್ನು ಆದಷ್ಟು ದಮನ ಮಾಡಿರಿ, ಒಳ್ಳೆ ಮನುಷ್ಯರಾಗಿ ಮನುಷ್ಯತ್ವ ಮನುಷ್ಯನಾಗಿ ಮನುಷ್ಯನ ಬಾಳ್ರಿ ಅಂತ ಹೇಳ್ತೀನಿ.